ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಸಂಜೆ ಒಂದು ಐದು ಗಂಟೆ ಆಗಿದ್ದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೂರ್ಯ ಬಂದು ಮುಳುಗೋ ಒಂದು ಸ್ಟೇಜಲ್ಲಿದೆ ಇನ್ನೊಂದು ಅರ್ಧ ಗಂಟೆ ಕಂಪ್ಲೀಟಾಗಿ ಬಿಡುತ್ತೆ ಓಕೆ ಈಗ ನಾನು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ಎಂಟು ವರ್ಷಗಳ ಹಿಂದೆ ಬಂದು ಒಂದು ತೆಂಗಿನ ಸಸಿನ ಹೂಡಿದ್ದೆ ಆವಾಗ ನಾನು ಆ ಒಂದು ಸಸಿ ಉಂಡಾಗ ಆಲ್ಮೋಸ್ಟ್ ಅಂತ ಹೇಳಿದ್ರೆ ನಾನು ವ್ಲಾಗ್ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ಆಗ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿರಲಿಲ್ಲ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿ ಸುಮಾರು ಒಂದು ಮೂರುವರೆ ವರ್ಷ ಆಗಿದೆ ಈ ಸರಿ ನವೆಂಬರ್ ಬಂದಿದೆ ಅಂತ ಹೇಳಿದ್ರೆ ಸುಮಾರು ಒಂದು ನಾಲ್ಕು ವರ್ಷಗಳ ಕಾಲ ನಾಲ್ಕು ವರ್ಷ ಆಗುತ್ತೆ ನಾವು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟು ಅದು ಸುಮಾರು ಎಂಟು ವರ್ಷದಿಂದ ಆ ಒಂದು ತೆಂಗಿನ ಸಸಿ ನಾವು ಹೂಡಿದ್ದು ಅಂದರೆ ಅವಾಗ ಇನ್ನೂ ನನಗೆ ಬಂದು ಚಿಕ್ಕ ಇನ್ನೂ ಚಿಕ್ಕ ವಯಸ್ಸು ನನಗೆ ಸುಮಾರು ಏನಿಲ್ಲ ಅಂತ ಹೇಳಿದ್ರು ಒಂದು ಹದಿನೆಂಟು ವರ್ಷ ಇರ್ಬೋದು ಬಹುಶಃ ಹದಿನೆಂಟಾ ಆರು ಏಳು ಇನ್ನ ಸುಮಾರು ಒಂದು ಹದಿನೆಂಟು ವರ್ಷ ಇರ್ಬೋದು ಈಗ ಬಂದು ನನಗೆ ಬಂದು ಟ್ವೆಂಟಿ ಫೈವ್ ಆದರೆ ಆಗ ಬಂದು ನನಗೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಇದ್ದಾಗ ನನಗೆ ವಯಸ್ಸು ಆಗ ಬಂದು ನಾನು ತೆಂಗಿನ ಸಸಿನ ಹೂಣಿಲ್ಲ ತೆಂಗಿನಕಾಯಿನ ಹೂಣಿದ್ದು ಆವಾಗಿಂದ ಇವತ್ತುವರೆಗೂ ಆ ಒಂದು ಸಸಿನ ಬೆಳೆಸ್ಕೊತಾನೆ ಬಂದೆ ಬೆಳೆಸ್ಕೊತಾನೆ ಬಂದೆ ದಿನ ಬೆಳಗ ಅಂತ ಹೇಳಿದ್ರೆ ಅದನ್ನು ನಾನು ನೋಡ್ತಾ ಇದ್ದೆ ಯಾಕಂತ ಹೇಳಿದ್ರೆ ಯಾವಾಗ ಗುಂಬಾಳೆ ಬರುತ್ತೆ ಯಾವಾಗ ಕಾಯಿ ಬರುತ್ತೆ ಅಂತ ನಾನು ತುಂಬ ಒಂದು ವೆಯ್ಟಿಂಗ್ ಮಾಡ್ತಾ ಇದ್ದೆ ಆ ಒಂದು ತೆಂಗಿನಕಾಯಿ ನೋಡಬೇಕು ಒಂಬಾಳೆ ನೋಡಬೇಕು ಅನ್ನೋ ಒಂದು ಆತರದಲ್ಲಿ ಥರದಲ್ಲಿ ತುಂಬಾ ಮಾಡ್ತಾಯಿದೆ ಆದರೂ ಅದು ಬಂದಿರಲಿಲ್ಲ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಾಗ ಆಲ್ರೆಡಿ ಬಂದಿದೆ ನಮ್ಮ ತೆಂಗಿನಕಾಯಿ ಅಂದರೆ ಒಂದು ತೆಂಗಿನಕಾಯಿನ ಹೂಣಿ ಅದು ಮೊಳಕೆ ಹೊಡೆದಕ್ಕೆ ಸುಮಾರು ಒಂದು ಏಳು ತಿಂಗಳು ಬೇಕು ಆ ಏಳು ತಿಂಗಳಾದಮೇಲೆ ಈ ರೀತಿಯಾಗಿ ಸಸಿ ಆಗುತ್ತೆ ಇನ್ನು ಚಿಕ್ಕ ಸಸಿ ಸುಮ್ಗೆ ಒಂದೇ ಒಂದು ಒಳ್ಳೆ ಕೋನಾಯಿಸ್ ಬಂದಾಗೆ ಬರುತ್ತೆ ಫಸ್ಟ್ನೇದಾಗಿ ಅದಾದಮೇಲೆ ಒಂದೊಂದೇ ಗೆರಿ ಒಂದೊಂದೇ ಗೆರಿ ಈ ರೀತಿಯಾಗಿ ಒಂದು ಸಸಿಗಳು ದಿನ ದಿನಕ್ಕೂ ಬೆಳೀತಾ ಹೋಗುತ್ತೆ ಈ ಥರದ ಇರೋ ಒಂದು ಸಸಿ ಈ ಥರ ಆಗೋ ಸಖನೆ ಸುಮಾರು ಇದಕ್ಕೆ ತಕೊಂಡಿದ್ದ ಟೈಮ್ ಬಂದು ಸುಮಾರು ಎಂಟು ವರ್ಷ ಅಂದರೆ ಇದು ಬಂದು ನಾಟಿ ಪಾರಾಮಾಗಿದ್ರೆ ಸುಮಾರು ಒಂದು ಮೂರು ವರ್ಷಕ್ಕೆ ಅಥವಾ ನಾಲ್ಕು ವರ್ಷಕ್ಕೆ ಕಾಯಿ ಬಂದ್ಬಿಡುತ್ತೆ ಇವಾಗ ಉಣಿರೋ ಒಂದು ಸಸಿಗಳು ಅಂದರೆ ಚಿಕ್ಕ ಚಿಕ್ಕ ಸಸಿಗಳಿದಾವಲ್ಲ ಆ ಕಡೆ ಇದು ಕೂಡ ಅಷ್ಟೇ ಇದು ಕೂಡ ನಾಟಿನೇ ಇದು ಬರೋದು ಸುಮಾರು ಒಂದು ಎಂಟೊಂಬತ್ತು ವರ್ಷ ಟೈಮ್ ತಗೊಂಡೆ ತಗೊಂಡಂತೆ ಇನ್ನ ಬೇರೆದು ನಾನು ಸಹ ಒಂದು ಬೇರೆ ತಳಿ ಹೂಣಿರೋದು ಅದು ಬಂದು ಪಾರಾಮ ಅದು ಸುಮಾರು ಒಂದು ಮೂರು ವರ್ಷಕ್ಕೆಲ್ಲ ಕಾಯಿ ಬರುತ್ತೆ ಅಂತ ಹೇಳಿದರೆ ಗೊತ್ತಿಲ್ಲ ಅದು ಕೂಡ ಒಂದು ಮೂರು ವರ್ಷ ತಗೋಳುತ್ತೋ ಅಥವಾ ನಾಲ್ಕು ವರ್ಷ ತಗೊಳುತ್ತೋ ಅದು ಐದು ವರ್ಷ ತಗೋಳುತ್ತೋ ಅದು ಗೊತ್ತಿಲ್ಲ ನನಗೆ ಸುಮಾರು ಒಂದು ಮೂರು ವರ್ಷ ಅಂತ ಹೇಳಿದಾರೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈಗ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಇನ್ನೊಂದು ವರ್ಷ ಇದೆ ನೋಡಬೇಕು ಇನ್ನೊಂದು ವರ್ಷಕ್ಕೆ ಏನಾದ್ರು ಕಾಯಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅದು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬೆಳೀತಾ ಇದೆ ಬಹುಶಃ ಬಿಡ್ಬೋದು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಬಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅದು ಬಿಡೋವರೆಗೂ ಕಾಯಲೇಬೇಕು ಅದು ಬಿಡೋವರೆಗೂ ಕೂಡ ನಾವು ಕಾಯಲೇಬೇಕು ಆದರೆ ನಮ್ಮ ತೆಂಗಿನ ಮರದಲ್ಲಿ ಈಗ ಒಂಬಾಳೆ ಬಿಟ್ಟಿದೆ ಇದನ್ನು ನೋಡಿದ ಮೇಲೆ ಇದನ್ನು ನೋಡಿದ್ಮೇಲೆ ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಗೋಯ್ತು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ದುಡ್ಡು ಸಿಕ್ಕದಂಗೆ ಅಷ್ಟು ಒಂದು ಖುಷಿ ಆಯ್ತು ಅಂತಲೇ ಹೇಳ್ಬೋದು ಈ ಒಂದು ಒಂದು ತೆಂಗಿನ ಗಿಡದಲ್ಲಿ ಹೊಂಬಳೆ ನೋಡಿ ಸಣ್ಣ ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡೇ ಸಿಕ್ಬಿಡ್ತೇನೋ ಅಂತ ಆ ಒಂದು ಫೀಲ್ ಆಯಿತು ಒಂದೇ ಅಷ್ಟು ಖುಷಿ ಆಯ್ತು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಉಣಿರೋ ಒಂದು ಗಿಡ ಸುಮಾರು ಎಂಟು ವರ್ಷಕ್ಕೆ ಫಸ್ಲು ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಖುಷಿಯಾಗಿರೋ ವಿಷಯ ಏನು ದಿನ ಬೆಳಗಾದರೆ ಸಾಕು ನಾನು ಪ್ರತಿಯೊಂದು ಗೆರಿಗಳು ಕೂಡ ಟೇಸ್ಟ್ ಮಾಡೋದು ನಂಗೆ ಜ್ಞಾನ ಬಂದಾಗೆಲ್ಲ ಟೇಸ್ಟ್ ಮಾಡೋದು ಪ್ರತಿದಿನ ಕೂಡ ಟೇಸ್ಟ್ ಮಾಡೋದು ಅಯ್ಯೋ ಇಷ್ಟು ವರ್ಷ ಆಯಿತು ಇಷ್ಟು ದೊಡ್ಡ ಮರ ಆಯಿತು ಆದರೆ ಇನ್ನೂ ಕಾಯಿ ಬಂದಿಲ್ವಿ ಇನ್ನೂ ಕಾಯಿ ಬಂದಿಲ್ಲ ಅವ್ರದ್ದೆಲ್ಲ ಬಿಟ್ಟಿದೆ ಆದರೆ ನಂದು ಬಿಟ್ಟಿಲ್ಲ ಇದ್ರ ಜೊತೆ ಗುಣದಾವೆಲ್ಲ ಆಲ್ರೆಡಿ ಎರಡು ಗೊಣೆ ಮೂರು ಗೊಣೆ ಬಿಟ್ಟು ಬಿಟ್ಟಿದೆ ಆದರೆ ಇದು ಬಿಟ್ಟಿಲ್ವಿ ಇದು ಬಿಟ್ಟಿಲ್ಲ ಅಂತ ನಾನು ತುಂಬ ನೋಡೋದು ಆದರೆ ಇದಂತೂ ಬಿಟ್ಟಿರಲಿಲ್ಲ ಓಕೆ ಯಾವಾಗ ಬಿಡ್ತಾಯಿತ್ತು ನೋಡೋಣ ಆಗಲಿ ಆ ಒಂದು ಟೈಮ್ಗೋಸ್ಕರ ನಾವು ಕೂಡ ಕಾಯೋಣ ಅಂದ್ಬಿಟ್ಟು ಕಾಯ್ತಾನೆ ಇದ್ದೆ ಕಾಯ್ತಾನೆ ಇದ್ದೆ ಕಾಯ್ತಾನೆ ಇದ್ದೆ ಸುಮಾರು ಎಂಟು ವರ್ಷಗಳ ಆದಮೇಲೆ ಒಂಬಾಳೆ ಬಿಟ್ಟಿದ್ದೆ ನಮ್ಮ ಒಂದು ತೆಂಗಿನ ಮರ ಇದನ್ನು ಒಂದು ಒಂದು ಒಂಬಾಳೆ ನೋಡಿಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಮತ್ತು ಒಂದು ಕೋಟಿ ರೂಪಾಯಿ ದುಡ್ಡು ಸಿಕ್ಕಿದಷ್ಟು ಒಂದು ಖುಷಿ ಆಗೋಯ್ತು ಯಾಕಂತ ಹೇಳಿದ್ರೆ ಎಂಟು ವರ್ಷ ಅದನ್ನು ಸಾಕಿ ಸಲಗಿ ಇವತ್ತಿನ ದಿನ ಫಲ ಕೊಟ್ಟಿದೆ ನೋಡಿರಿ ಇವತ್ತಿನ ದಿನ ಫಲ ಕೊಟ್ಟಿದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರೋ ವಿಷಯ ಅಂತಲೇ ಹೇಳ್ಬೋದು ಇವಾಗ ಬಂದು ಅದಕ್ಕೆ ಒಂದು ನೀರು ಕೊಡೋಲ್ಲ ಗೊಬ್ಬರ ಕೊಡಲ್ಲ ಏನೂ ಕೊಡೋಲ್ಲ ಈ ಥರ ಒಂದು ಸಸಿ ಇದ್ದಾಗ ಅದಕ್ಕೆ ಗೊಬ್ಬರ ಕೊಡ್ತಾಯಿದ್ದೆ ನಮ್ಮ ತೋಟಕ್ಕೆ ಹಾಕೋ ಬೇಸಾಯ ಎಲ್ಲ ಇದ್ದೆ ಗೊಬ್ಬರ ಇದ್ದೆ ನೀರು ಇದ್ದೆ ಇಷ್ಟೆಲ್ಲ ಇದ್ದೆ ಆದರೆ ಇವಾಗ ಅದಕ್ಕೆ ನಾನು ಹಾಕಲ್ಲ ಯಾಕಂತ ಹೇಳಿದ್ರೆ ಅದು ಬದುಕು ಕಲೀತು ಅದೇ ಯಾಕಂತ ಹೇಳಿದ್ರೆ ಅದು ಬದುಕು ಕಲಿತಿದ್ದೆ ನಮ್ಮ ತೋಟದಲ್ಲಿ ಬಿಡೋ ಒಂದು ನೀರು ನಮ್ಮ ತೋಟಕ್ಕೆ ಬಿಡೋ ಒಂದು ನೀರು ಬೆಳೆಗಳಿಗೆ ಬಿಡೋ ನೀರು ಅದನ್ನು ಹೇಳ್ಕೊಂಡು ಬದುಕೋ ಒಂದಷ್ಟು ಶಕ್ತಿ ಇದಕ್ಕೆ ಬಂದೇ ಬಿಡ್ತು ಇನ್ನು ಇದನ್ನು ನಾನು ಸಾಕಲ್ಲ ಇನ್ನು ಇದನ್ನು ನಾನು ಸಾಕಲ್ಲ ಇನ್ನೇನಿದ್ರೂ ಅದಷ್ಟಕ್ಕೆ ತನ್ನಷ್ಟಕ್ಕೆ ಅಷ್ಟಕ್ಕೆ ತಾನೆ ಬೆಳಿತಾನೆ ಇರುತ್ತೆ ಇಷ್ಟು ದಿನ ಬಂದು ಇಷ್ಟು ದಿನ ಬಂದು ನಮ್ಮ ಮನೆಗೆ ತೆಂಗಿನಕಾಯಿನ ದುಡ್ಡು ಕೊಟ್ಟು ತಗೊತಾ ಇದ್ರು ಎಳ್ನೀರು ಕೂಡ ಅಷ್ಟೇ ನಾವು ಎಳ್ನೀರು ಕುಡಿಬೇಕಂದ್ರೆ ದುಡ್ಡು ಕೊಟ್ಟು ನಾವು ಕುಡಿತಾ ಆದ್ರೆ ಆದರೆ ಇಲ್ಲಿಂದಾಚೆ ನಾವು ಒಂದು ತೆಂಗಿನಕಾಯಿ ನಾವು ತೊಗೊಳಂಗಿಲ್ಲ ಒಂದು ಎಳ್ನೀರನ್ನ ದುಡ್ಡು ಕೊಟ್ಟು ಕುಡಿಯೋಂಗಿಲ್ಲ ಇನ್ನು ಏನಂತೇಳಿದ್ರೆ ನಮ್ಮ ಮರ ಬಿಡ್ತಾನೆ ಇರುತ್ತೆ ತಿಂಗಳಿಗೆ ಒಂದು ಒಂಬಾಳೆ ಬರುತ್ತೆ ಒಂದು ಗೆರಿ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇಲ್ಲಿಂದಾಚೆ ನಾವು ಯಾವುದೇ ರೀತಿಯಾಗಿ ನಾವು ಟೆನ್ಷನ್ ಪಡ್ಕೊಂಡಂಗೆ ಇಲ್ಲ ಆರಾಮಾಗಿ ಬರುತ್ತೆ ಓಕೆ ಜಾಸ್ತಿ ತಲೆ ತಿನ್ನೋಕೆ ಹೋಗೋಲ್ಲ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಅದಾದ್ಮೇಲೆ ಮಾತಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೇ ಪಶ್ನೆ ನಮ್ಮ ದೂಡ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿ ಬರುತ್ತೆ ನೀವು ನೋಡ್ಬೋದು ಯಾಕಪ್ಪ ಈ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ ಏನು ಗುರು ನಾವು ಯಾವತ್ತು ಒಂಬಾಳೆ ನೋಡೇ ಇಲ್ವಾ ತೆಂಗಿನಕಾಯಿ ನೋಡೇ ಇಲ್ವಾ ಇವನು ಈ ಬಿಲ್ಡ್ ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಅದು ಯಾಕಪ್ಪ ಈ ರೀತಿಯಾಗಿ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಯಾಕಪ್ಪ ಇಷ್ಟು ಖುಷಿ ಪಡ್ತಾ ಇದ್ದೀನಿ ಅಂತ ಅದನ್ನು ಆಮೇಲೆ ಹೇಳ್ತೀನಿ ಬನ್ನಿ ಫಸ್ಟು ಒಂಬಾಳೆ ನೋಡಿಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಇವಾಗ ನಾನು ಕೈ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲೇ ಒಂಬಾಳೆ ಬಂದಿರೋದು ಹತ್ರ ಹೋಗ್ತೀನಿ ನೋಡ್ಕೊಳ್ಳಿ ಇನ್ನೂ ಬಂದು ಅದು ಇವಾಗ ಕೋನ್ ಥರ ಇದೆ ಇನ್ನು ದಿನ ದಿನಕ್ಕೂ ಹರಳುತ್ತೆ ಓಪನ್ ಆಗುತ್ತೆ ಇನ್ನ ಸ್ವಲ್ಪ ಬರುತ್ತೆ ಇನ್ನೂ ಜಾಸ್ತಿ ಮುಂದೆ ಬರುತ್ತೆ ಮುಂದೆ ಬಂದು ಆ ಒಂಬಾಳೆ ಓಪನ್ ಆಗುತ್ತೆ ಸುಮಾರು ಎಂಟು ವರ್ಷಗಳ ಕಾಯಬೇಕಾಗಿತ್ತು ಆ ಒಂದು ಒಂಬಾಳೆ ನೋಡೋದಕ್ಕೆ ಇದರಲ್ಲಿ ಕಾಯಿ ಬರೋಕ್ಕೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬರೋಕ್ಕೆ ಸುಮಾರು ತಗೊಂಡಿದ್ದ ಕಾಲ ಸುಮಾರು ಎಂಟು ವರ್ಷಗಳ ಕಾಲ ಕಾಯಿಲೆ ಬೇಕಾಗಿತ್ತು ಆ ಒಂದು ಟೈಮ್ ಬಂದೇ ಬಿಡ್ತು ಹಾಗೆ ಫ್ರೆಂಡ್ಸ್ ಯಾಕಪ್ಪ ಇಷ್ಟು ಖುಷಿ ಪಡ್ತಾಯಿದ್ದೇನೆ ವೆಂಕಟೇಶ್ ಅಂತ ತಿಳ್ಕೊಂಡಿದ್ರ ಏನಂತೇಳಿದ್ರೆ ಒಂದು ತೆಂಗಿನಕಾಯಿನ ಎತ್ಕೊಂಡು ಬಂದು ಒಂದು ತೆಂಗಿನಕಾಯಿನ ಎತ್ಕೊಂಡ್ಬಂದು ಅದನ್ನು ಭೂಮಿನಲ್ಲಿ ಹಾಕಿ ಆ ಒಂದು ಭೂಮಿಯಿಂದ ಮೊಳಕೆ ಬರೋದಕ್ಕೆ ಸುಮಾರು ಏಳು ತಿಂಗಳು ಟೈಮ್ ತೊಗೊಳುತ್ತೆ ಆ ಏಳು ತಿಂಗಳು ತಗೊಂಡ್ಮೇಲೆ ಅಲ್ಲಿಂದ ಆಚೆ ಅದಕ್ಕೆ ಒಂದು ಪಾತಿ ಮಾಡಿ ಅದಕ್ಕೆ ಆದಂಥ ಗೊಬ್ಬರ ಹಾಕಿ ಬೇಸಾಯ ಹಾಕಿ ನೀರು ಬಿಟ್ಟು ಅದನ್ನು ಸಾಕೊಂತ ಬಂದು ಇಷ್ಟು ಇಷ್ಟು ಮರ ಮಾಡೋಸಾಗ್ನೆ ಸುಮಾರು ಎಂಟು ವರ್ಷ ತಗೊಂತು ಈ ಎಂಟು ವರ್ಷ ತೊಗೊಂಡ್ಮೇಲೆ ಅದರಲ್ಲಿ ಒಂಬಾಳೆ ನೋಡಿಲ್ಲ ಅದರಲ್ಲಿ ಕಾಯಿ ನೋಡಿಲ್ಲ ಅದರಿಂದ ಎಳ್ನೀರು ಕುಡ್ದಿಲ್ಲ ಅಂತ ಹೇಳಿದ್ರೆ ನಮ್ಗೇನು ಬೇಜಾರಾಗಲ್ವಾ ಅದೇ ರೀತಿಯಾಗಿ ಬೇಜಾರು ನನಗೆ ಯಾವಾಗಪ್ಪ ನಮ್ಮ ತೋಟದಲ್ಲಿ ಎಳ್ನೀರು ಕುಡಿಯೋದು ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಕೊನೆಗೂ ಬಂದೇ ಬಿಡ್ದು ನಮ್ಮ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಅಂತಲೇ ಹೇಳ್ಬೋದು ಇವಾಗಂತೂ ಆಗ್ತಾ ಇದೆ ನೀವು ಕೂಡ ಅಷ್ಟೇ ಒಂದೇ ಒಂದು ತೆಂಗಿನ ಸಸಿನ ಉಣಿ ಅದು ಕಾಯಿ ಬರೋವರೆಗೂ ಕೂಡ ಕಾಯಿ ಅದು ಕಾ ಕಾಯಿರಿ ಆ ಕಾಯಿ ಬಂದಮೇಲೆ ಸಿಗೋ ಒಂದು ಸಂತೋಷ ಇದೆಯಲ್ಲ ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರೋ ಒಂದು ವಿಷಯ ಅಂತಲೇ ಹೇಳ್ಬೋದು ನೀವು ಕೂಡ ಅದನ್ನು ಒಂದು ತೆಂಗಿನ ಸಸಿನ ಉಣಿ ಅದು ಕಾಯಿ ಬರೋ ಕೂಡ ಕಾಯಿ ಬರೋವರೆಗೂ ಕೂಡ ವೆಯ್ಟಿಂಗ್ ಮಾಡಿ ಆಗ ಅದು ಕಾಯಿ ಬಂದಾಗ ಅದು ಉಂಬಾಳೆ ನೋಡಿದಾಗ ಅಷ್ಟೇ ಖುಷಿಯಾಗುತ್ತೆ ನಮಗೂ ಕೂಡ ನಾವು ಉಣಿದಕ್ಕೂ ಸಾರ್ಥಕ ನಾವು ಬೆಳೆಸಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಮರಗಳನ್ನ ಮಾಡಬೇಕು ಫ್ರೆಂಡ್ಸ್ ತೋಟ ಆಗಿರ್ಬೋದು ಮನೆ ಹತ್ರನ ಆಗಿರ್ಬೋದು ಒಂದೇ ಒಂದು ತೆಂಗಿನ ಸಸಿನ ಉಣಿ ಒಂದೇ ಒಂದು ತೆಂಗಿನ ಮರನ ಮಾಡಿ ಅದು ದೊಡ್ಡ ಹೈಟಾಗಿ ಅದ್ರ ಥರ ನೋಡಿ ಇವತ್ತು ನಾನು ಉಂಡೆ ಒಂದು ತೆಂಗಿನ ಸಸಿನ ಉಣ್ದೆ ಇವತ್ತು ಅದ್ ನೆರಳು ಕೆಳಗಡೆ ನಾನು ಕೂತ್ಕೊಂಡಿದ್ದೀನಿ ಅದಕ್ಕಿಂತ ಇನ್ನೇನ್ಬೇಕು ಅಲ್ವಾ ಅಷ್ಟೇ ಸಾಕು ನಮ್ಗೆ ಅಷ್ಟೇ ಸಾಕು ಅದ್ರಲ್ಲಿ ಸಿಗೋ ಒಂದು ಖುಷಿ ಇನ್ಯಾವುದ್ರಲ್ಲೂ ಸಿಗೋದೇ ಇಲ್ಲ ಆ ಒಂದು ಒಂಬಾಳೆ ನೋಡಿ ಸಾಕ್ ನಾನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಸುಮಾರು ಒಂದು ಕೋಟಿ ರೂಪಾಯಿ ದುಡ್ಡು ಸಿಕ್ಕದಷ್ಟು ಖುಷಿಯಾಯಿತು ಅಂದರೆ ಅಷ್ಟು ದುಡ್ಡು ಸಿಕ್ಕೋದ್ರೆ ನನ್ಗೆ ಖುಷಿಯಾಗುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ವೇಳೆ ಅಷ್ಟು ದುಡ್ಡು ನಾನು ನೋಡಿಲ್ಲ ಒಂದು ಕೋಟಿ ರೂಪಾಯಿ ಆಗಷ್ಟು ಒಂದು ಕೋಟಿ ರೂಪಾಯಿ ದುಡ್ಡನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಷ್ಟು ರೇಂಜ್ಗೆ ಒಂದೇ ಸಮ ದುಡ್ಡು ಒಂದು ಕೋಟಿ ಒಂದು ಜಾಗದಲ್ಲಿ ಇರೋದು ನಾನು ಯಾವತ್ತೂ ಕೂಡ ನೋಡೋದಿಲ್ಲ ಡೈರೆಕ್ಟಾಗಿ ನೋಡಿಲ್ಲ ಇನ್ನು ಮೊಬೈಲಲ್ಲಿ ಟಿ ವಿಗಳಲ್ಲಿ ನೋಡಿದ್ದೀವಿ ಏನಾನ ಯಾ ರೇಡ್ ಮಾಡಿದಾಗ ಬ್ಲ್ಯಾಕ್ ಮನಿ ಸಿಕ್ಕಿದಾಗ ಈ ಥರವೆಲ್ಲ ಒಂದು ಮೊಬೈಲಲ್ಲಿ ಮತ್ತು ಟಿ ವಿಗಳಲ್ಲಿ ನೋಡಿರ್ತೀವಿ ಆದರೆ ಡೈರೆಕ್ಟಾಗಿ ನೋಡಿಲ್ಲ ಡೈರೆಕ್ಟಾಗಿ ಏನಾದರೂ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಹಾ ಒಂಬಾಳೆ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಇದೇ ರೀತಿಯಾಗಿ ಇನ್ನ ಪ್ರತಿಯೊಂದು ಮರ ಕೂಡ ದಿನ ದಿನಕ್ಕೆ ಬರ್ತಾನೆ ಇರುತ್ತೆ ನೋಡೋಣ ಅಂದರೆ ಇನ್ನು ಇನ್ನು ಇನ್ಮೇಲೆ ನಾವು ತೆಂಗಿನಕಾಯಿ ಕೊಂಡ್ಕೊಳಂಗಿಲ್ಲ ಎಳ್ನೀರನ್ನ ದುಡ್ಡು ಕೊಟ್ಟು ನಾವು ಕುಡಿಯೋಂಗಿಲ್ಲ ನಮ್ಮ ತೋಟದಲ್ಲಿ ಬೇಜನ್ ಸಿಗುತ್ತೆ ಇನ್ಮೇಲೆ ನಮಗೆ ನಾವಂತೂ ನಮಗೆ ಬೇಕಾದಾಗ ಎಳ್ನೀರನ್ನ ಕೆತ್ಕೊಂಡು ಆರಾಮಾಗಿ ಕುಡಿಬೋದು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇಲ್ಲೊಂದು ಮರ ಬಿಟ್ಟಿದೆ ಇದ್ರ ಜೊತೆಗೆ ಇನ್ನೊಂದು ಅಂದರೆ ಇದ್ರ ಜೊತೆಗೆ ಊಣಿದ ಇನ್ನೊಂದು ಮರ ಇತ್ತು ಅಂದರೆ ಅದು ಸಣ್ಣ ಗಿಡ ಇದೆಯಲ್ಲ ಆ ಒಂದು ಸಣ್ಣ ಗಿಡದ ಹತ್ರನೇ ಇನ್ನೊಂದು ಮರ ಇತ್ತು ಆದರೆ ಅದು ಸ್ವಲ್ಪ ಬೆಳೀತಾ ಬೆಳೀತಾನೆ ಬಂದು ಅಂತ ಹೇಳಿದ್ರೆ ಇಲಿ ತೋಡ್ಬಿಟ್ಟು ಆ ಗರ್ಭನೇ ತಿಂದಾಗ್ಬಿಡ್ತು ಅದರಿಂದ ಅದು ಒಣಗೊಂಡು ಹೊಲ್ಟಾಯ್ತು ಅದೇ ಒಂದು ಜಾಗಕ್ಕೆ ಇನ್ನೊಂದು ಸಸಿನೂ ತಗೊಂಡು ಬಂದು ಉಣ್ದೆ ಇಲ್ಲ ಅಂತ ಹೇಳಿದರೆ ಅದು ಇಲಿ ಆ ಕೆಲಸ ಮಾಡಿರಲಿಲ್ಲ ಅಂದ್ರೆ ಇವತ್ತಿನ ದಿನ ಇದೇ ಸ್ಟೇಜಲ್ಲಿ ಇನ್ನೊಂದು ಮರ ಕೂಡ ನೀರ್ತಾಯಿತ್ತು ಅದು ಕೂಡ ಕಾಯಿ ಬರ್ತಾಯಿತ್ತು ಇನ್ನು ಬೇರೆ ವಿಧೆಲ್ಲ ಇದ್ದಾವೆ ಅದೆಲ್ಲ ಸಣ್ಣ ಗಿಡಗಳು ಇನ್ನೊಂದು ಸ್ವಲ್ಪ ಇದ್ರ ಆಗಲ್ಲ ನೋಡಿ ಅದು ಮತ್ತು ಅದು ಮತ್ತು ಅದು ಇನ್ನು ಮೂರು ಇದಾವೆ ಇದ್ರ ಜೊತೆಗೆ ಉಣಿದ್ದು ಆದರೆ ಅದು ಸ್ವಲ್ಪ ತಡವಾಗಿ ಉಣಿದ್ದು ಅದು ಸ್ವಲ್ಪ ತಡವಾಗಿ ಬರುತ್ತೆ ನೋಡೋಣ ಯಾವತ್ತಿದ್ರೂ ಬಂದೇ ಬರುತ್ತೆ ಅಲ್ವಾ ಅಲ್ಲಿವರೆಗೂ ಕಾಯೋಣ ಅದಕ್ಕೇನು ತೊಂದರೆ ಏನಿಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಅಂದರೆ ನನಗೆ ಸುಮಾರು ಒಂದು ಕೋಟಿ ರೂಪಾಯಿ ಹಣ ಸಿಗದಷ್ಟೇ ಖುಷಿ ಆಗೋಯ್ತು ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಅಂದರೆ ಇವಾಗ ಗೊಂಬಾಳೆ ಬಂದಿದೆ ಎಷ್ಟು ಕಾಯಿ ಬರುತ್ತೆ ಎಷ್ಟು ಕಾಯಿ ಬರುತ್ತೆ ಯಾವ ಸೈಜ್ ಬಿಡುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಆ ವಿಡಿಯೋ ಆಗದಾಗ ಕೂಡ ಫಸ್ಟ್ ನಿಮಗೆ ನಷ್ಟ ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಆ ಅದಷ್ಟು ಬೇಗ ನಂದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್